ಪ್ರಸಿದ್ಧ ನಾಟಕಕಾರ ಭಾಸ ಮಹಾಕವಿ ತನ್ನ ಪ್ರತಿಜ್ಞಾಯೌಗಂಧರಾಯಣ ಎನ್ನುವಂಥ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ. ಕಾಷ್ಠಾದಗ್ನಿರ್ಜಾಯತೆ ಮಥ್ಯಮಾನಾತ್ ಭೂಮಿಸ್ತೋಯಂ ಖನ್ಯಮಾನ ದದಾತಿ ಸೋತ್ಸಾಹಾನಾಂ ನಾಸ್ತ್ಯಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾಃ ಸರ್ವಯತ್ನ ಫಲಂತಿ ಅಂತ ಹೇಳ್ತಾನೆ. ಅಂದರೆ ಕಟ್ಟಿಗೆಯ ತುಂಡುಗಳನ್ನು ಬಹಳ ಸಮಯದವರೆಗೆ ನಾವು ಮಥನ ಮಾಡ್ತಾ ಉಳಿದ್ರೆ, ಅಂದರೆ ಕಡಿತಾ ಉಳಿದ್ರೆ, ಅದರಿಂದ ಅಗ್ನಿ ಹುಟ್ಟುತ್ತದೆ. ಒಂದೇ ಪ್ರದೇಶದಲ್ಲಿ ಭೂಮಿಯನ್ನು ಆಳದವರೆಗೆ ಅಗೆಯುತ್ತಾ ಹೋದರೆ ಅಲ್ಲಿ ನಮಗೆ ನೀರು ಸಿಗ್ತದೆ. ಅದೇ ರೀತಿಯಲ್ಲಿ ಉತ್ಸಾಹ ಸಂಪನ್ನರಾದಂತಹ ಕ್ರಿಯಾಶೀಲರಾದಂತಹ ಮನುಷ್ಯರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಮಾಡಿದರೆ ಫಲ ಖಂಡಿತವಾಗಿ ದೊರೆಯುತ್ತದೆ ಅಂತ ಹೇಳಿ ಭಾಸ ಹೇಳ್ತಾನೆ. ಮನುಷ್ಯರ ಕ್ರಿಯಾಶಕ್ತಿಯನ್ನು ಜಾಗೃತಗೊಳಿಸುವಂತಹ ಮಾತನ್ನು ಕವಿಯಲ್ಲಿ ಹೇಳ್ತಾನೆ. ಕವಿಯ ಇಂತಹ ಶ್ರೇಷ್ಠವಾದ ಆಶಯವನ್ನೇ, ಅಂದರೆ ಮನುಷ್ಯರ ಕ್ರಿಯಾಶಕ್ತಿಯನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನೇ ಅತ್ಯಂತ ಪ್ರಭಾವಯುತವಾಗಿ ಮಾಡಿದಂತಹ ವ್ಯಕ್ತಿ, ಜ್ಞಾನಶಕ್ತಿಯನ್ನು ಕ್ರಿಯಾಶಕ್ತಿಯನ್ನು ಮನುಕುಲದಲ್ಲಿ ಬೆಳೆಸುವಂತಹ ಕೆಲಸವನ್ನು ಮಾಡಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ದೇಶ ನಮ್ಮದು, ತನ್ನ ನೆಲೆ ಯಾವುದು, ಪರಂಪರೆ ಯಾವುದು, ತಾನು ತಲುಪಬೇಕಾದಂತಹ ಗುರಿ ಯಾವುದು ಎನ್ನುವಂತಹ ಪರಿವೆಯೇ ಇಲ್ಲದೆ ಹೋದಂತಹ ಸ್ಥಿತಿ ನಮ್ಮದು. ಸುಳಿಗಾಳಿಗೆ ಸಿಕ್ಕಿದ ತರಗೆಲೆಯ ರೀತಿಯಲ್ಲಿ ಎತ್ತೆತ್ತಲೋ ಸಾಗುತ್ತಾ ಇದ್ದಂತಹ ಭರತಖಂಡದ ಜನರ ಸಮುದಾಯಕ್ಕೆ ಸತ್ಪಥವನ್ನು, ಸೂಕ್ತವಾದಂತಹ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹಾಪುರುಷರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಓ ನನ್ನ ದೇಶ ಬಂಧು, ನೀನು ಬೆಂಕಿಯಲ್ಲೇ ನಡೆ, ಗಾಳಿಯಲ್ಲೇ ನೆಗೆ, ಇನ್ನಾದರೂ ತಿಳಿ ನಿನ್ನೊಳಗೆ ಅದ್ಭುತವಾದಂಥ ಚೈತನ್ಯ ಶಕ್ತಿ ಇದೆ, ಭಯಪಡಬೇಡ, ಆತ್ಮವಿಶ್ವಾಸದಿಂದ ಮುನ್ನುಗ್ಗು, ಆಗ ನಿನಗೆ ಸಂತಸ ಸಿಗುತ್ತದೆ ಅಂತ ಹೇಳ್ತಾರೆ. ಕಂಚಿನ ಕಂಠದ ವಿವೇಕರ ಮಾತು ಅದೆಷ್ಟೋ ನೊಂದ ಜನರ ಬದುಕಿಗೆ ಜೀವಶಕ್ತಿಯನ್ನು ನೀಡಿದೆ. ಕಷ್ಟ ಕೋಟಲೆಗಳಿಂದ ಬಸವಳಿದಂತಹ ಜನರಿಗೆ ಸಾಂತ್ವನ ನೀಡುವಂತಹ ಕೆಲಸವನ್ನು ಮಾಡಿದೆ. ನಿರ್ವೀಣರಾದ ಖಿನ್ನರಾದಂಥ ಜನರನ್ನು ಜಾಗೃತಗೊಳಿಸುವಂತಹ ಅದ್ಭುತವಾದ ಶಕ್ತಿ ವಿವೇಕಾನಂದರ ಮಾತುಗಳಿಗೆ ಇತ್ತು. ಹಾಗಾಗಿಯೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಮಾತಿನ ರೀತಿ ಹೇಗೆ ಅಂತ ಅವ್ರು ಹೇಳ್ತಾರೆ. ನಿನ್ನ ಮಾತಿನ ರೀತಿ ನುಡಿದ ನುಡಿಯೊಂದೊಂದು ಸಿಡಿಲ ಕಿಡಿ, ನಿನ್ನ ಮಾತಿನ ರೀತಿ ನುಡಿದ ನುಡಿಯೊಂದೊಂದು ಸಿಡಿಲ ಕಿಡಿ, ನಡೆ ಪೌರುಷದ ತೇರು ಹರಿದಂತೆ, ನಮ್ಮ ಇಂದಿನ ಬದುಕೋ ವಿವೇಕ ಆನಂದ ಎರಡೂ ಇರದ ಕುಹಕದ ಸಂತೆ, ಮತ್ತೊಮ್ಮೆ ಮೂಡಿಭಾ ದಿವ್ಯ ನಿರ್ಭಯ ಧೀರ ಗುರುಮೂರ್ತಿ, ಬೇಕಾಗಿದೆಯಯ್ಯ ನಮ್ಮ ಈ ದೇಶಕ್ಕೆ ನಿನ್ನ ಸಾತ್ವಿಕ ಸ್ಫೂರ್ತಿ ಅಂತ ಹೇಳ್ತಾರೆ. ಅಂದರೆ ಅವರ ಮಾತಿಗೆ ಅಂತಹ ಶಕ್ತಿ ಇತ್ತು ಅಂತ ಹೇಳ್ತಾರೆ. ನೋಡಿ, ಮಹಾಪುರುಷರ ಜೀವನ ಚರಿತ್ರೆಯನ್ನು ನಾವು ತಿಳಿಯುವುದು, ಅಧ್ಯಯನ ಮಾಡುವುದು ಅಂದರೆ ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿದಂತಹ ಅನುಭವ ಅಂತ ಒಂದು ಲೋಕೋಕ್ತಿ ಇದೆ. ಇದು ಸತ್ಯ ಕೂಡ ಹೌದು. ಗಂಗೆ ಸ್ವತಃ ತಾನು ಪವಿತ್ರಳು, ಹಾಗಾಗಿ ಗಂಗೆಗೊಂದು ಹೆಸರಿದೆ, ಅವಳನ್ನು ಪಾವನಿ ಅಂತ ಕರೀತೇವೆ. ಗಂಗೆ ತಾನು ಮಾತ್ರ ಪವಿತ್ರಳಲ್ಲ, ತನ್ನ ಸಂಪರ್ಕಕ್ಕೆ ಬಂದಂತಹ ಎಲ್ಲರನ್ನ ಕೂಡ ಆಕೆ ಪಾವನಗೊಳಿಸ್ತಾಳೆ, ಶುದ್ಧಗೊಳಿಸ್ತಾಳೆ. ಹಾಗಾಗಿ ಆ ಗಂಗೆಗೆ ಇನ್ನೊಂದು ಹೆಸರಿದೆ, ಪಾವಮಾನಿ ಅಂತ ಹೇಳಿ. ಮಹಾಪುರುಷರು ಕೂಡ ಅದೇ ರೀತಿಯಲ್ಲಿ ತಾವೂ ಸ್ವತಃ ಪವಿತ್ರರಾಗಿರ್ತಾರೆ, ತಮ್ಮ ಸಹವಾಸಕ್ಕೆ ಬಂದವರನ್ನು ಕೂಡ ಪವಿತ್ರರನ್ನಾಗಿ ಮಾಡ್ತಾರೆ. ಹಾಗಾಗಿ ಮಹಾಪುರುಷರ ಜೀವನ ಚರಿತ್ರೆಯ ಅಧ್ಯಯನ ಅಂದರೆ ಒಬ್ಬ ವ್ಯಕ್ತಿಯನ್ನು ಭೌತಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಪರಿಶುದ್ಧನನ್ನಾಗಿ ಮಾಡುತ್ತದೆ. ಉಜ್ವಲವಾದಂತಹ ದೇಶಪ್ರೇಮ, ವಿಚಲಿತವಾದಂತಹ ಧರ್ಮನಿಷ್ಠೆ, ನಿರ್ಮಲವಾದಂತಹ ಲೋಕ ಕಲ್ಯಾಣಕಾರಿ ಚಿಂತನೆ, ಇಂತಹ ಶ್ರೇಷ್ಠ ಗುಣಗಳು ಸ್ವಾಮಿ ವಿವೇಕಾನಂದನಲ್ಲಿ ಇತ್ತು. ಆ ಕಾರಣದಿಂದಲೇ ಒಂದೂವರೆ ಶತಮಾನದ ನಂತರ ಕೂಡ ಈ ಜಗತ್ತು ಇವತ್ತು ಸ್ವಾಮಿ ವಿವೇಕಾನಂದರಿಂದ ಸ್ಮರಣೆ ಮಾಡಿಕೊಳ್ತಾ ಇದೆ, ನೆನಪಿಸಿಕೊಳ್ತಾ ಇದೆ. ಸ್ವಾಮಿ ವಿವೇಕಾನಂದರ ಹುಟ್ಟು ಹೆಸರು ನರೇಂದ್ರನಾಥ ಅಂತ ಹೇಳಿ. ಅವರ ಮನೆಯವರು ರಾಮಕೃಷ್ಣ ಪರಮಹಂಸರು, ಪರಮಹಂಸರ ಶಿಷ್ಯರು ಎಲ್ಲರೂ ಕೂಡ ಅವರನ್ನು ನರೇನ್ ಅಂತಲೇ ಕರೀತಾ ಇದ್ದರು. ಈ ನರೇಂದ್ರನಾಥ ಹುಟ್ಟಿದ್ದು 1863 ಜನವರಿ ತಿಂಗಳ 12ನೇ ತಾರೀಕಿನದು.
ಅಂದರೆ ಪುಷ್ಯಮಾಸದ ಕೃಷ್ಣಪಕ್ಷದ ಸಪ್ತಮಿಯ ದಿವಸ. ತಂದೆ ವಿಶ್ವನಾಥ ದತ್ತರು, ತಾಯಿ ಭುವನೇಶ್ವರಿ ದೇವಿ. ತಂದೆ ವಿಶ್ವನಾಥ ದತ್ತರಿಗೆ ಲೌಕಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಅಡುಗೆ ಮಾಡುವುದು, ವಿಶೇಷವಾದಂಥ ಊಟ, ಪ್ರವಾಸ ಮಾಡುವುದು, ಸಂಗೀತಗಳಲ್ಲಿ ಅವರಿಗೆ ಹೆಚ್ಚಿನ ಒಲವಿತ್ತು. ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಯ ಸಾಹಿತ್ಯ ಅಂದರೆ ಅವರಿಗೆ ಅಪಾರವಾದಂತಹ ಪ್ರೀತಿ. ಆದರೆ ತಾಯಿ ಭುವನೇಶ್ವರಿ ದೇವಿಯ ವ್ಯಕ್ತಿತ್ವದ ರೀತಿಯೇ ಇನ್ನೊಂದು. ದೇವರಲ್ಲಿ ಅವರಿಗೆ ಅಚಲವಾದಂತಹ ಭಕ್ತಿ, ಪತಿಯ ಕುರಿತು ವಿಶೇಷವಾದಂತಹ ಗೌರವ, ಮನೆಯ ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ಸಂಭ್ರಮ, ರಾಮಾಯಣ ಮಹಾಭಾರತಗಳನ್ನೆಲ್ಲ ಅವರು ಕಂಠಪಾಠ ಮಾಡಿದ್ರು. ಧ್ಯಾನ, ಪ್ರಾರ್ಥನೆ, ವ್ರತ ಅಂದರೆ ಎಲ್ಲಿಲ್ಲದಂತಹ ಶ್ರದ್ಧೆ, ನಂಬಿಕೆ ಅವರಿಗೆ. ಕಾಶಿಯ ವಿಶ್ವನಾಥನಲ್ಲಿ ಎಲ್ಲಿಲ್ಲದಂತಹ ಭಕ್ತಿ. ತಂದೆ ತಾಯಿ ಅಂದರೆ ಈ ವಿಭಿನ್ನವಾದಂಥ ವ್ಯಕ್ತಿತ್ವಗಳು ಬಾಲಕ ನರೇಂದ್ರನ ಮೇಲೆ ಗಾಢವಾದಂಥ ಪರಿಣಾಮವನ್ನು ಬೀರ್ತವೆ. ಹಾಗಾಗಿಯೇ ಬಾಲಕ ನರೇಂದ್ರನಲ್ಲಿ ದೈವಭಕ್ತಿ ಇತ್ತು, ಧರ್ಮಶ್ರದ್ಧೆ ಇತ್ತು, ಅದರ ಜೊತೆಯಲ್ಲಿ ವೈಚಾರಿಕ ಮನೋಭಾವ ಕೂಡ ಗಟ್ಟಿಯಾಗಿ ಬೆಳೆದಿತ್ತು. ಮಹಾಕವಿ ಕಾಳಿದಾಸ ತನ್ನ ಮಾಲವಿಕಾಗ್ನಿ ಮಿತ್ರಂ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ. ಸಂತಃ ಪರೀಕ್ಷ್ಯಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಂತ ಹೇಳ್ತಾನೆ. ಅಂದರೆ ಮೂರ್ಖರು ಬೇರೆಯವರು ಹೇಳಿದ್ದೇ ಸತ್ಯ ಅಂತ ನಂಬುತ್ತಾರೆ, ಆದರೆ ಜ್ಞಾನಿ ಯುಕ್ತಾಯುಕ್ತವನ್ನು ವಿವೇಚನೆ ಮಾಡ್ತಾನೆ, ಪರೀಕ್ಷಿಸಿ ನೋಡ್ತಾನೆ, ಸತ್ಯವಾಗಿದ್ದರೆ ಮಾತ್ರ ಅದನ್ನು ಒಪ್ಪಿಕೊಳ್ಳುತ್ತಾನೆ ಅಂತ ಈ ಮಾತಿನ ಅರ್ಥ. ಇಂತಹ ವಿಮರ್ಶಾತ್ಮಕವಾದ ಬುದ್ಧಿ ನರೇಂದ್ರನಲ್ಲಿ ಬಾಲ್ಯಕಾಲದಲ್ಲೇ ಇತ್ತು. ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಮಾವಿನ ತೋಟಕ್ಕೆ ಗೆಳೆಯರ ಜೊತೆಯಲ್ಲಿ ನರೇಂದ್ರ ಹೋಗ್ತಾನೆ. ಆಗ ತೋಟದ ಮಾಲೀಕ ಈ ಮಕ್ಕಳನ್ನು ಹೆದರಿಸಬೇಕು, ಬೆದರಿಸಬೇಕು ಅಂತ ಹೇಳಿ ಈ ಮರದಲ್ಲಿ ಬ್ರಹ್ಮರಾಕ್ಷಸ ಇದೆ ಅಂತ ಹೇಳ್ತಾನೆ. ಉಳಿದ ಮಕ್ಕಳೆಲ್ಲ ಅದನ್ನು ಕೇಳಿ ಹೆದರಿ ಓಡಿ ಹೋಗ್ತಾರೆ. ಆದರೆ ಬಾಲಕ ನರೇಂದ್ರ ಮಾತ್ರ ಬ್ರಹ್ಮರಾಕ್ಷಸ ಎಲ್ಲಿದ್ದಾನೆ, ಬರಲಿ ನೋಡೋಣ ಅಂತ ಹೇಳಿ ಕಾಯ್ತಾ ಕುಳಿತುಕೊಳ್ತಾನೆ. ಎಷ್ಟು ಹೊತ್ತು ಕಾದರೂ ಕೂಡ ಬ್ರಹ್ಮರಾಕ್ಷಸ ಬರುವುದೇ ಇಲ್ಲ. ಆವತ್ತಿನಿಂದ ನರೇಂದ್ರನಿಗೆ ಸುಳ್ಳಿನ ಕುರಿತು ಕೋಪ ಮತ್ತು ತಿರಸ್ಕಾರದ ಭಾವನೆ ಮೂಡುತ್ತದೆ. ಹಾಗಾಗಿಯೇ ಮುಂದೆ ಅವರು ಒಮ್ಮೆ ಘೋಷಣೆ ಮಾಡ್ತಾರೆ, ಪುಸ್ತಕದಲ್ಲಿ ಓದಿದ್ದನ್ನು ಯಾರೋ ಹೇಳಿದ್ದನ್ನು ಕೇಳಿ ಎಲ್ಲವೂ ಸತ್ಯ ಅಂತ ನೀವು ಭಾವಿಸಬೇಡಿ, ಅದನ್ನೇ ನಂಬಬೇಡಿ. ನೀವು ವಿವೇಚನೆ ಮಾಡಿ ನೋಡಿ, ಸತ್ಯವನ್ನು ಶೋಧಿಸಿ, ಸತ್ಯ ಶೋಧನೆಯೇ ಭಗವಂತನ ಸಾಕ್ಷಾತ್ಕಾರ ಅಂತ ವಿವೇಕಾನಂದರು ಘೋಷಣೆ ಮಾಡ್ತಾರೆ. ಈ ಸತ್ಯ ದರ್ಶನದ ಹಂಬಲ ನರೇಂದ್ರನ ಮನಸ್ಸಿನಲ್ಲಿ ಮೊದಲು ಬೀಜರೂಪದಲ್ಲಿದ್ದದು ಮತ್ತೆ ಹೆಮ್ಮರವಾಗಿ ಬೆಳೀತದೆ. ಅದಕ್ಕಾಗಿ ಅವರು ಹಲವು ಪುಸ್ತಕಗಳನ್ನು ಓದ್ತಾರೆ, ಹಲವು ಜನ ಪಂಡಿತರನ್ನು ಪ್ರಶ್ನಿಸ್ತಾರೆ, ಮಹಾತ್ಮರ ಸಂಪರ್ಕಕ್ಕೆ ಹೋಗ್ತಾರೆ, ಅವರೊಟ್ಟಿಗೆ ಚರ್ಚೆ ಮಾಡ್ತಾರೆ, ವಿಭಿನ್ನ ಸತ್ಸಂಗಗಳಲ್ಲಿ ಭಾಗವಹಿಸ್ತಾರೆ, ಭಜನೆ, ಕೀರ್ತನೆ, ಉಪನ್ಯಾಸಗಳನ್ನು ಕೇಳ್ತಾರೆ. ಆದರೆ ಆ ನರೇಂದ್ರನಿಗೆ ಅಲ್ಲೆಲ್ಲಿಯೂ ತೃಪ್ತಿ ಸಿಗುವುದಿಲ್ಲ, ಅವನ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರ ಸಿಗುವುದಿಲ್ಲ. ಇದರಿಂದ ನಿರಾಸರಾಗ್ತಾರೆ. ನಿರಾಸೆಯ ಕಾರ್ಮೋಡ ನರೇಂದ್ರನ ಮನಸ್ಸನ್ನು ಆವರಿಸಿ ಬಿಡ್ತದೆ. ಆದರೆ ಇದೇ ಸಂದರ್ಭದಲ್ಲಿ ಒಂದು ಆಶಾದೀಪ ನರೇಂದ್ರನ ಎದುರಿನಲ್ಲಿ ಗೋಚರಿಸಲಿಕ್ಕೆ ತೊಡಗುತ್ತದೆ. ನರೇಂದ್ರನಿಗೆ ಒಬ್ಬರು ಬಂಧು ಇದ್ದರು, ಅವರು ರಾಮಚಂದ್ರ ದತ್ತ ಅಂತ ಅವರ ಹೆಸರು. ಅವರು ನರೇಂದ್ರನ ಜ್ಞಾನಾಕಾಂಕ್ಷೆಯನ್ನು, ಅಧ್ಯಾತ್ಮದ ಒಲವನ್ನು ಕಂಡು ಒಂದು ಸಲಹೆ ಕೊಡ್ತಾರೆ. ನೋಡು ಮಗು, ನಿನಗೆ ಅಧ್ಯಾತ್ಮ ಜೀವನವನ್ನು ನಡೆಸಬೇಕು ಎನ್ನುವಂಥ ಹಂಬಲ ಇದ್ದರೆ, ಬಯಕೆ ಇದ್ದರೆ ನೀನು ದಕ್ಷಿಣೇಶ್ವರಕ್ಕೆ ಹೋಗಬೇಕು. ಅಲ್ಲಿ ರಾಮಕೃಷ್ಣ ಪರಮಹಂಸರನ್ನು ನೋಡಬೇಕು. ನಿನ್ನೆಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಕ್ಕಿದರೂ ಸಿಗಬಹುದು ಅಂತ ಹೇಳ್ತಾರೆ. ಬಂಧು ರಾಮಚಂದ್ರ ದತ್ತರ ಮಾತನ್ನು ನರೇಂದ್ರ ಒಪ್ಪಿಕೊಳ್ತಾನೆ, ದಕ್ಷಿಣೇಶ್ವರಕ್ಕೆ ಹೋಗ್ತಾನೆ, ಅಲ್ಲಿ ರಾಮಕೃಷ್ಣರನ್ನು ಕಾಣ್ತಾನೆ. ಈ ಹಿಂದೆ ಹಲವರಲ್ಲಿ ಕೇಳಿದಂತಹ ಪ್ರಶ್ನೆಯನ್ನೇ ರಾಮಕೃಷ್ಣ ಪರಮಹಂಸರಲ್ಲೂ ಕೇಳ್ತಾನೆ. ಪೂಜ್ಯರೇ, ನೀವು ದೇವರನ್ನು ಕಂಡಿದ್ದೀರಾ ಅಂತ ಹೇಳಿ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು, ನಾನು ದೇವರನ್ನು ಕಂಡಿದ್ದೇನೆ, ನಿಮ್ಮೆಲ್ಲರನ್ನ ನೋಡುವಂತೆ ನಾನು ದೇವರನ್ನ ನೋಡ್ತಾ ಇದ್ದೇನೆ. ಅಲ್ಲ, ನಿಮ್ಮೆಲ್ಲರನ್ನ ನೋಡುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ನನಗೆ ದೇವರು ಕಾಣಿಸ್ತಾ ಇದ್ದಾನೆ. ನೀನೂ ಕೂಡ ದೇವರನ್ನ ನೋಡಬಹುದು, ಈ ಜಗದ ಜನರೂ ಕೂಡ ದೇವರನ್ನ ಕಾಣಬಹುದು. ಈ ಜಗದ ಜನ ಹೆಣ್ಣು ಹೊನ್ನು ಮಣ್ಣಿಗಾಗಿ ಅದೆಷ್ಟು ಕಣ್ಣೀರು ಸುರಿಸ್ತಾ ಇದ್ದಾರಲ್ಲ, ಅದೇ ಕಣ್ಣೀರನ್ನು ದೇವರ ದರ್ಶನಕ್ಕೋಸ್ಕರ ಸುರಿಸಿದ್ದೇ ಹೌದು ಅಂತಾದರೆ
ಆ ದೇವರು ಅವರೆಲ್ಲರ ಕಣ್ಣೆದುರಿನಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸರನ್ನು ನೋಡುವಾಗ ಇದ್ದ ಭಾವ ಅವರ ಸಂದೇಶವನ್ನು ಕೇಳುವಾಗ ಬದಲಾವಣೆಯಾಗಿ ಬಿಡುತ್ತದೆ. ಕೆದರಿದ ಕೂದಲಿನ ವ್ಯಕ್ತಿ ಅಚ್ಚುಕಟ್ಟು ತಾನಿಲ್ಲದೆ ಹೋದಂಥ ವಸ್ತ್ರವನ್ನು ಧರಿಸಿದ್ದಾರೆ, ವಿರಾಗಿಯಾಗಿದ್ದಾರೆ. ಆದರೆ ರಾಮಕೃಷ್ಣರ ಅಂತಃಸತ್ವ ಎಂಥದ್ದು ಎನ್ನುವಂಥದ್ದು ಆ ಒಂದು ಮಾತಿನಿಂದ ವಿವೇಕಾನಂದರಿಗೆ ಆಗುತ್ತದೆ, ನರೇಂದ್ರನಿಗೆ ಆಗುತ್ತದೆ. ರಾಮಕೃಷ್ಣರ ಉತ್ತರ ಅಪೂರ್ವವಾದಂಥ ಅನುಭವವನ್ನು ಆ ನರೇಂದ್ರನ ಮನಸ್ಸಿನಲ್ಲಿ ಮೂಡಿಸ್ತದೆ. ಸಂಸ್ಕೃತದಲ್ಲಿ ಗುರುವಿನ ಮಹತ್ವವನ್ನು ಹೇಳತಕ್ಕಂಥ ಒಂದು ಪುಟ್ಟ ಶ್ಲೋಕ ಇದೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ ಆ ಶ್ಲೋಕ. ಅಂದರೆ ಪಾದದಿಂದ ಆರಂಭಿಸಿ ತಲೆಯವರೆಗೆ ಗುರುವಿನ ಆಕೃತಿಯನ್ನು ಸ್ಮರಣೆ ಮಾಡಿದರೆ ಸಾಕು, ನೆನಪಿಸಿಕೊಂಡರೆ ಸಾಕು, ಅದರಿಂದ ವಿಘ್ನಗಳೆಲ್ಲ ದೂರವಾಗುತ್ತವೆ, ಕಷ್ಟಗಳೆಲ್ಲ ದೂರ ಆಗ್ತವೆ, ಮನಸ್ಸಿನ ಬಯಕೆಗಳೆಲ್ಲ ಪೂರ್ಣವಾಗುತ್ತದೆ ಅಂತ ಶ್ಲೋಕ ಹೇಳುತ್ತದೆ. ನರೇಂದ್ರನಿಗೆ ಆದಂತಹ ಅನುಭವವೂ ಅದೇ. ಕೇವಲ ರಾಮಕೃಷ್ಣರ ದರ್ಶನ ಮಾತ್ರದಿಂದಲೇ ಆತನ ಎಲ್ಲ ಸಂಶಯಗಳು ದೂರ ಆಗ್ತವೆ, ಮನಸ್ಸಿಗೆ ಒಂದು ಅದ್ಭುತವಾದಂಥ ಶಾಂತಿಯ ಅನುಭವ ಆಗ್ತದೆ. ರಾಮಕೃಷ್ಣರ ವ್ಯಕ್ತಿತ್ವ, ಅವರ ಸಂದೇಶಕ್ಕೆ ನರೇಂದ್ರ ಮಾರು ಹೋಗ್ತಾನೆ, ಅವರನ್ನೇ ಗುರುವನ್ನಾಗಿ ಸ್ವೀಕಾರ ಮಾಡ್ತಾನೆ. ನೋಡಿ, ಗುರುವಿನ ಮಾರ್ಗದರ್ಶನ ಮತ್ತು ಸ್ಪಷ್ಟವಾದಂತಹ ಗುರಿ ಯಾವ ವ್ಯಕ್ತಿಗಿದೆಯೋ ಅವನು ಯಾವತ್ತೂ ಕೂಡ ಸಾಧನೆಯ ಪಥದಲ್ಲೇ ಸಾಗ್ತಾನೆ, ಸರಿಯಾದ ಮಾರ್ಗದಲ್ಲೇ ಹೋಗ್ತಾನೆ. ಇದಕ್ಕೆ ಸ್ವಾಮಿ ವಿವೇಕಾನಂದರೇ ಜ್ವಲಂತ ಉದಾಹರಣೆ. ಸ್ವಾಮಿ ವಿವೇಕಾನಂದರು ತಾವು ಮಾತ್ರ ಸಾಧನೆಯ ಪಥದಲ್ಲಿ ಹೋದದ್ದಲ್ಲ, ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಂತ ಅದೆಷ್ಟೋ ಜನರನ್ನ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಬ್ರಿಟಿಷರ ದಾಸ್ಯದಿಂದ ಬಳಲಿ ಖಿನ್ನವಾಗಿದ್ದಂಥ ಭಾರತೀಯರೆಲ್ಲರನ್ನ ಸಾಧನೆಯ ಪಥದಲ್ಲಿ ಬರುವಂತೆ ಆಹ್ವಾನ ನೀಡ್ತಾರೆ. ಅವರು ಹೇಳಿದಂಥ ಮಾತಿದೆಯಲ್ಲ, ಅದು ಉಪನಿಷತ್ತಿನ ಮಾತು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರ ನಿಬೋಧತ, ಕಠೋಪನಿಷತ್ತಿನ ಮಾತನ್ನೇ ಜನರನ್ನ ಜಾಗೃತಗೊಳಿಸುವ ಅಸ್ತ್ರವನ್ನಾಗಿ ಅವರು ಬಳಸಿಕೊಳ್ತಾರೆ. ಹೇಳಿರಿ, ಎಚ್ಚರಗೊಳ್ಳಿರಿ. ಈ ಧ್ವನಿಯನ್ನು ಕೇಳಿ ಅದೆಷ್ಟು ಜನ ತಮ್ಮ ಖಿನ್ನತೆಯಿಂದ ಹೊರಬಂದು ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ. ನೋಡಿ, ಆತ್ಮವಿಶ್ವಾಸ, ಉತ್ಸಾಹ, ಪ್ರಯತ್ನಶೀಲತೆ ಇಲ್ಲದೇನೆ ಯಾಂತ್ರಿಕವಾಗಿ ಸಾಗ್ತಾ ಇದ್ದಂಥ ಯುವ ಜನಾಂಗಕ್ಕೆ ಚೈತನ್ಯ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನಲ್ಲಿ ಮಾಡಿದ್ದಾರೆ. ಯುವ ಜನತೆಗೆ ಅವರನ್ನು ಕರೆ ಕೊಡ್ತಾರೆ, ಎಂತಹ ಕಷ್ಟಗಳೇ ಬರಲಿ ಅದನ್ನು ಎದುರಿಸುವಂತಹ ಕೆಚ್ಚು ನಿಮ್ಮಲ್ಲಿ ಇರಬೇಕು, ಶತ್ರುಗಳು ಮುನ್ನುಗ್ಗಿ ಬಂದರೂ ಕೂಡ ಗುರಿಯನ್ನು ಸಾಧಿಸುವ ಛಲ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ಮಾತನ್ನು ಮುಂದುವರಿಸಿ ವಿವೇಕಾನಂದರು ಹೇಳ್ತಾರೆ, ಆತ್ಮ ಶ್ರದ್ಧೆ ಇದ್ದರೆ ಮಾತ್ರ ನೀವು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ. ಧ್ಯಾನ, ನಿರಂತರವಾದಂಥ ಅಧ್ಯಯನದ ಮೂಲಕ ಮನಸ್ಸನ್ನು ತಿದ್ದಬೇಕು ನಾವು, ಆಗ ಮಾತ್ರ ನಮಗೆ ಜಯ ಲಭಿಸ್ತದೆ ಅಂತ ಹೇಳಿ ಯುವ ಜನರಿಗೆ ಕರೆ ಕೊಡ್ತಾರೆ. ವಿವೇಕರ ಮೆದುಳಿನಲ್ಲಿ ಯಾವಾಗಲೂ ಕೂಡ ಗಂಭೀರವಾದಂಥ ಚಿಂತನೆಯ ಸಾಗರವೇ ಭೋರ್ಗರಿತಾ ಇತ್ತು. ಆದರೆ ಹೊರಮುಖದಲ್ಲಿ ಜನಸಮುದಾಯದ ಎದುರಿನಲ್ಲಿ ಮಾತ್ರ ಅವರು ವಿನೋದ ಪ್ರಿಯರಾಗಿ ವ್ಯವಹಾರ ಮಾಡ್ತಾ ಇದ್ರು. ಜಗತ್ತಿನ ಮೌಢ್ಯಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ದೀನದಲಿತರ ಕಷ್ಟ ಪರಂಪರೆಗಳನ್ನು ನಿರಂತರವಾಗಿ ದೂರ ಮಾಡಲಿಕ್ಕೆ ಶ್ರಮಿಸ್ತಾರೆ ಅವರು. ಒಂದು ಉಪನ್ಯಾಸದಲ್ಲಿ ಅವರು ಹೇಳ್ತಾರೆ, ನಮ್ಮ ತಾಯ್ನಾಡಿಗಾಗಿ ಎಲ್ಲ ತ್ಯಾಗಗಳಿಗೆ ನೀವು ಸಿದ್ಧರಾಗಬೇಕು, ನಿಮ್ಮ ತ್ಯಾಗದಿಂದ ದೇಶದ ಬಡತನ ದೂರವಾಗುತ್ತದೆ, ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ಸಂತೋಷ ಪಡ್ತಾ ಇರುವ ಸಂದರ್ಭದಲ್ಲಿಯೇ ನಿಮ್ಮದೇ ನಾಡಿನ ಅದೆಷ್ಟೋ ಸಹೋದರ ಸಹೋದರಿಯರು ಹೊಟ್ಟೆಗಿಲ್ಲದೆ ಹಸಿವಿನಿಂದ ನರಳುತ್ತಾ ಇದ್ದಾರೆ, ಅವರ ಕುರಿತು ತೊಟ್ಟು ಕಣ್ಣೀರನ್ನಾದರೂ ನೀವು ಸುರಿಸಬೇಕು, ನಿಮ್ಮ ಅನ್ನದಲ್ಲಿ ಒಂದು ತುತ್ತನ್ನಾದರೂ ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ವಿವೇಕರ ಬಹುಮುಖವಾದಂಥ ವ್ಯಕ್ತಿತ್ವಗಳಲ್ಲಿ ಅವರ ಅನ್ಯಾದೃಶವಾದಂಥ ದೇಶಾಭಿಮಾನ ಕೂಡ ಇದೆ. ಭಾರತದ ಭವಿಷ್ಯ ಎನ್ನತಕ್ಕಂಥ ಒಂದು ಉಪನ್ಯಾಸವನ್ನು ಅವರು ಹೀಗೆ ಆರಂಭ ಮಾಡ್ತಾರೆ. ನೋಡಿ, ಇತರ ದೇಶಗಳಿಗೆ ಹೋಗುವಂತಹ ಮೊದಲು ಜ್ಞಾನ ಮನೆ ಕಟ್ಟಿ ನಿಂತಹ ಭೂಮಿ ಭಾರತ ಅಂತ ಹೇಳ್ತಾರೆ. ಸಂತರ ಮಹಾಪುರುಷರ ಪಾದಸ್ಪರ್ಶದಿಂದ ಪವಿತ್ರವಾದಂತಹ ನೆಲ ಭಾರತ, ಆತ್ಮದ ಅಮರತ್ವವನ್ನು ಒಪ್ಪಿದ ದೇಶ ಭಾರತ, ಪ್ರಕೃತಿಯಲ್ಲೂ ಸಕಲ ಮಾನವರಲ್ಲೂ ಕೂಡ ಭಗವಂತನನ್ನು ಕಂಡಂತಹ ಪುಣ್ಯ ಭೂಮಿ ಭಾರತ, ಸಾವಿರಾರು ಆಕ್ರಮಣಗಳನ್ನು ಆಘಾತಗಳನ್ನು
ಕಂಡ ನಂತರವೂ ಕೂಡ ಮೂಲ ಸತ್ವವನ್ನು ಉಳಿಸಿಕೊಂಡಂತಹ ಕೆಚ್ಚದೆಯ ರಾಷ್ಟ್ರ ಭಾರತ, ಇಂತಹ ದೇಶದ ಮಕ್ಕಳು ನಾವು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು ಅಂತ ಹೇಳ್ತಾರೆ. ಅವರ ಬದುಕಿನ ಒಂದು ಘಟನೆ ಹಾಗೆ ಇದೆ. ಕನ್ಯಾಕುಮಾರಿಯಿಂದ ಸ್ವಲ್ಪ ದೂರದಲ್ಲಿ ಸಾಗರದ ಮಧ್ಯದಲ್ಲಿದ್ದಂತಹ ಶಿಲಾಖಂಡದ ಕಡೆಗೆ ಭೋರ್ಗರೆಯುವ ಸಾಗರವನ್ನು ಈಜಿ ದಾಟಿ ಸೇರ್ತಾರೆ ವಿವೇಕಾನಂದರು. 3 ದಿನಗಳ ಕಾಲ ಅಲ್ಲಿಯೇ ಧ್ಯಾನಮಗ್ನರಾಗಿರ್ತಾರೆ. ಆ ಧ್ಯಾನ ಸ್ಥಿತಿಯಲ್ಲಿ ಭಾರತ ಮಾತೆಯ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅದೇ ಸಂದರ್ಭದಲ್ಲಿ ವಿವೇಕಾನಂದರು ನಿರ್ಧಾರ ಮಾಡ್ತಾರೆ, ಭಾರತದ ಜನ ಸಮುದಾಯವನ್ನು ಸ್ವಾಭಿಮಾನಯುತವನ್ನಾಗಿ ನಾನು ಮಾಡ್ತೇನೆ, ದೇಶಾಭಿಮಾನವನ್ನು ಜಾಗೃತ ಮಾಡ್ತೇನೆ ಅಂತ ಹೇಳ್ತಾರೆ. ಅನಂತರದಲ್ಲಿ ವಿಶ್ವ ಪರ್ಯಟನೆಯನ್ನು ಮಾಡಿ ಭಾರತದ ಅಮರ ಸಂದೇಶಗಳನ್ನು ಇಡೀ ಜಗತ್ತಿಗೆ ಅವರು ಪ್ರಸಾರ ಮಾಡ್ತಾರೆ. ಇಂತಹ ವಿಶಿಷ್ಟ ವ್ಯಕ್ತಿತ್ವದ ವಿವೇಕಾನಂದರ ಬದುಕಿನ ಇನ್ನಷ್ಟು ಸಂದೇಶಗಳನ್ನು, ಮೌಲ್ಯಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಮಸ್ಕಾರ.